ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಎನ್ ಜಿ ಒ ದುರ್ಗೇಶಪ್ಪ ಫ್ರಮ್ ಚಿತ್ರದುರ್ಗ. ಇವತ್ತು ನಾನು ಕನ್ನಡ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ. ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ. ದಯವಿಟ್ಟು ನಿಮ್ಮೂರಲ್ಲಿ ಆ ಥರ ಶೌಚಾಲಯ ಇಲ್ಲ ಅಂತಂದರೆ, ನನ್ನ ಎನ್ ಜಿ ಒ ಕಡೆಯಿಂದ ಸುಮಾರು 3 ಲಕ್ಷ ಖರ್ಚು ಮಾಡಿ ಹೈಟೆಕ್ ಶೌಚಾಲಯ ಕಟ್ಟಿಸಿಕೊಡ್ತೇನೆ. ದಯವಿಟ್ಟು ನಿಮ್ಮೂರಲ್ಲಿ ಯಾವ ಊರಲ್ಲಿ ಶೌಚಾಲಯ ಇಲ್ಲ ನನಗೆ ಮೆಸೇಜ್ ಮಾಡಿ, ನನಗೆ ಡಾಟಾ ಕೊಡಿ. ಇಡೀ ಎಷ್ಟೇ ಇರ್ಬೋದು, ಎಷ್ಟೇ ಸರ್ಕಾರ ಒಂದೇ ಮಾಡ್ಬೇಕಂತಂದ್ರೆ ನಮ್ಮಂಥ ಸಾರ್ವಜನಿಕರು ಮಾಡ್ಬೋದು ಈ ಥರ ಸಮಾಜ ಸೇವೆ ಕೆಲಸಗಳನ್ನು. ಸಾರ್ವಜನಿಕರು ಮಾಡ್ಬೋದು, ಹಂಗಾಗಿ ನಾನು ಮಾಡ್ತೇನೆ. ಯಾವ ಊರಲ್ಲಿ ಶೌಚಾಲಯ ಇಲ್ಲ, ಸರ್ಕಾರಿ ಶಾಲೆ ಆಗಿರಬೇಕು, ಯಾವ ಊರಲ್ಲಿ ಶೌಚಾಲಯ ಇಲ್ಲ, ಯಾವ ಶಾಲೆಯಲ್ಲಿ ಶೌಚಾಲಯ ಇಲ್ಲ, ಅದನ್ನ ಕಟ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ, ಅಡ್ರೆಸ್ ಕೊಡಿ, ಯಾವ ಊರಲ್ಲಿ ಇಲ್ಲ ಅಂತೇಳಿ. ಈ ಕರ್ನಾಟಕದ ಎಲ್ಲಿ ಬೇಕಾದ್ರಾಗಿರ್ಬೋದು, ಯಾವ ಜಿಲ್ಲೆ ಬೇಕಾದ್ರಾಗಿರ್ಬೋದು, ನಾನು ಮಾಡಿಕೊಡ್ತೀನಿ. ದಯವಿಟ್ಟು ಸಹಕಾರ ಮಾಡಿ ಈ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಎನ್ ಜಿ ಒ ದುರ್ಗೇಶಪ್ಪ ಫ್ರಮ್ ಚಿತ್ರದುರ್ಗ. ಇವತ್ತು ನಾನು ಕನ್ನಡ ಜನತೆಯಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ಊರಿನಲ್ಲಿ ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ. ಸರ್ಕಾರಿ ಶಾಲೆಗೆ ಶೌಚಾಲಯ ಇಲ್ಲ ಅಂತ ಕೇಳ್ಪಟ್ಟಿದ್ದೇನೆ. ದಯವಿಟ್ಟು ನಿಮ್ಮೂರಲ್ಲಿ ಆ ಥರ ಶೌಚಾಲಯ ಇಲ್ಲ ಅಂತಂದರೆ, ನನ್ನ ಎನ್ ಜಿ ಒ ಕಡೆಯಿಂದ ಸುಮಾರು 3 ಲಕ್ಷ ಖರ್ಚು ಮಾಡಿ ಹೈಟೆಕ್ ಶೌಚಾಲಯ ಕಟ್ಟಿಸಿಕೊಡ್ತೇನೆ. ದಯವಿಟ್ಟು ನಿಮ್ಮೂರಲ್ಲಿ ಯಾವ ಊರಲ್ಲಿ ಶೌಚಾಲಯ ಇಲ್ಲ ನನಗೆ ಮೆಸೇಜ್ ಮಾಡಿ, ನನಗೆ ಡಾಟಾ ಕೊಡಿ. ಇಡೀ ಎಷ್ಟೇ ಇರ್ಬೋದು, ಎಷ್ಟೇ ಸರ್ಕಾರ ಒಂದೇ ಮಾಡ್ಬೇಕಂತಂದ್ರೆ ನಮ್ಮಂಥ ಸಾರ್ವಜನಿಕರು ಮಾಡ್ಬೋದು ಈ ಥರ ಸಮಾಜ ಸೇವೆ ಕೆಲಸಗಳನ್ನು. ಸಾರ್ವಜನಿಕರು ಮಾಡ್ಬೋದು, ಹಂಗಾಗಿ ನಾನು ಮಾಡ್ತೇನೆ. ಯಾವ ಊರಲ್ಲಿ ಶೌಚಾಲಯ ಇಲ್ಲ, ಸರ್ಕಾರಿ ಶಾಲೆ ಆಗಿರಬೇಕು, ಯಾವ ಊರಲ್ಲಿ ಶೌಚಾಲಯ ಇಲ್ಲ, ಯಾವ ಶಾಲೆಯಲ್ಲಿ ಶೌಚಾಲಯ ಇಲ್ಲ, ಅದನ್ನ ಕಟ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ, ಅಡ್ರೆಸ್ ಕೊಡಿ, ಯಾವ ಊರಲ್ಲಿ ಇಲ್ಲ ಅಂತೇಳಿ. ಈ ಕರ್ನಾಟಕದ ಎಲ್ಲಿ ಬೇಕಾದ್ರಾಗಿರ್ಬೋದು, ಯಾವ ಜಿಲ್ಲೆ ಬೇಕಾದ್ರಾಗಿರ್ಬೋದು, ನಾನು ಮಾಡಿಕೊಡ್ತೀನಿ. ದಯವಿಟ್ಟು ಸಹಕಾರ ಮಾಡಿ ಈ ವಿಡಿಯೋ ಶೇರ್ ಮಾಡಿ. ನಮಸ್ಕಾರ.